ಸಿನಿಮಾದಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡಿದ್ರಾ? ಸಿನಿಮಾ ಎಲ್ಲ ಆದ್ಮೇಲೆ ಪ್ರಮೋಷನ್ ಅಲ್ಲೂ ಕೂಡ ನೀವು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿ ಎಲ್ಲ ಪ್ರಮೋಷನ್ ಎಲ್ಲ ಮಾಡಿದ್ರಿ. ಸೊ ಅದಾದ್ಮೇಲೆ ನಿಮ್ಗೆ ಮನವರಿಕೆ ಆಗಿದ್ದೇನು ಅಥವಾ ಡೆಲಿವರಿ ಬಾಯ್ಸ್ ಕಷ್ಟಗಳಾಗಿರ್ಬೋದು ಅದೆಲ್ಲ ನೋಡಿದಾಗ ಏನ್ ಅನಿಸ್ತದೆ ಸರ್ ನಿಮ್ಗೆ? 10 ರೂಪಾಯಿಗೆ ಇವತ್ತಿಗೂ ವ್ಯಾಲ್ಯೂ ಇದೆ ಅನ್ನೋದು ಗೊತ್ತಾಯ್ತು. ನಾನು 10 ರೂಪಾಯಿ ದಾಟ್ಕೊಂಡು ಹೋಗ್ಬಿಟ್ಟಿದ್ದೀವಿ. 100 ರೂಪಾಯಿ 200 ರೂಪಾಯಿ ನೋಡ್ತಾ ಇರ್ತೀವಿ. ಕೆಲವೊಂದ್ಸಲ ದುಡ್ಡೇ ನೋಡಲ್ಲ ನಾವು, ಗೊತ್ತಿರಲ್ಲ ನಮಗೆ. ಯಾರೋ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಇನ್ಯಾರ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನಾನು ದುಡ್ಡೇ ನೋಡ್ತಾ ಇರಲ್ಲ, ಬರೀ ಕಾರ್ಡ್ ಯೂಸ್ ಮಾಡ್ತಾ ಇರ್ತೀವಿ, ಇಲ್ಲ ಗೂಗಲ್ ಪೇ ಮಾಡ್ತಾ ಇರ್ತೀವಿ, ತರಕಾರಿ ರೇಟ್ ಗೊತ್ತಿರಲ್ಲ, ಇನ್ನೊಂದ್ರ ರೇಟ್ ಗೊತ್ತಿರಲ್ಲ. 3 ಕಿಲೋಮೀಟರ್ಗೆ 25 ರೂಪಾಯಿ 30 ರೂಪಾಯಿ ಕೊಡ್ತಾರೆ ಅವ್ರಿಗೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಇಷ್ಟು ಕಷ್ಟ ಇದೆಯಾ ಅಂತ ಅನ್ನೋದು ಪ್ರತಿಯೊಂದು ಸಲ ನಮ್ಗೆ ರಿಯಲೈಸ್ ಮಾಡ್ತಾ ಇರುತ್ತೆ ಲೈಫಲ್ಲಿ. ಹಾಗಾಗಿ ನಾನು ಹೋಗಿದ್ದು, ನನಗೆ ಒಂದಷ್ಟು ನಮ್ಮ ಒಳಗಡೆ ಇರೋ ಅಹಮನ್ನು ಇಲ್ಲ ನಾವು ಅಂದ್ಕೊಂಡಿರೋ ಲೈಫನ್ನು ಬದಲಾವಣೆ ಮಾಡುತ್ತೆ ನಮ್ಮಲ್ಲೇ. ನನಗೆ ಇನ್ನೊಂದಷ್ಟು ಕಲಿಕೆಗೆ ಒಂದು ಅವಕಾಶ ಅದು ಹೋಗಿದ್ದು ನಾನು. ಅಲ್ಲ, ನಾನು ಅಲ್ಲಿ ಹೋದಾಗ ಅವ್ರಿಗೆ ಹೇಳಿದ್ದೆ ಎಲ್ಲ ಸೇರ್ಕೊಂಡು ಊಟ ಮಾಡೋಣ ಅಂತ, ಮಾತು ಕೊಟ್ಟಿದ್ದೆ ನಾನು ಊಟ ಮಾಡೋಣ ಅಂತ. ಅದೇ ಥರ ಕರೆಸ್ದೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು ಕೂತ್ಕೊಂಡು, ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ರು. ನಾನು ಏನೋ ಮಾಡ್ಬಿಡ್ತೀನಿ ಅಂತಲ್ಲ, ಒಂದು 5 ನಿಮಿಷದೊಂದು ಖುಷಿ ಸಿಗುತ್ತೆ ಗೊತ್ತಾ, ಮೀಟಾಗಿ ಎಲ್ಲ ಸಿಕ್ಕಿದಾಗ ಒಂದು ಊಟ ಮಾಡಿ ಸಂತೋಷ ಪಡ್ತೀವಿ ಗೊತ್ತಾ, ಅಷ್ಟು ಮಾತ್ರ ಕೊಡ್ಬೋದು ಯಾರಿಗೇ ಆದ್ರೂ. ಈಗ ನೀವು ನನ್ನ ಎದುರುಗಡೆ ಕೂತಿದ್ದೀರಾ ಅಂದರೆ, ನಾನು ನೋಡಿ ನಿಮಗೆ ಖುಷಿ ಆದರೆ ಒಂದು 5 ನಿಮಿಷ, ಅದಕ್ಕಿಂತ ನಾನು ಏನು ಕೊಡೋಕ್ಕಾಗತ್ತೆ ಅಲ್ವಾ? ಎಲ್ಲ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕಲ್ಲ, ಅದು ಒಂದು 5 ನಿಮಿಷ ನೆಮ್ಮದಿ, ನಮ್ಮ ಮೀಟ್ ಮಾಡಿದಾಗ ಒಂದು ಖುಷಿ ಆಗುತ್ತಲ್ಲ, ಪರವಾಗಿಲ್ಲ ಇವ್ರ ಜೊತೆ 5 ನಿಮಿಷ ಇದ್ದು ಖುಷಿ ಆಯಿತು ಅಂತ ಅನಿಸುತ್ತಲ್ಲ, ಅಷ್ಟೇ ಕೊಡೋಕ್ಕೆ ಸಾಧ್ಯ.